वेलकम टू कॉमर्स क्लासेस इवत्तिना वीडियो फर्स्ट पी यूली 12 मार्क्स प्रॉब्लम तक एक्सप्लेन पर्चेस बुक पर्चेस रिटर्न बुक एंड लेजर अकाउंट्स क्वेश्चन 12 मार्क्स के बरुत्ते नानु अदक्के इल्लि ओंदु एग्जांपल ना तगोंडिदीनि पर्चेस बुक अन्नु माडि पर्चेस रिटर्न बुक अन्नु माडि अदर मेले लेजर अकाउंट्स ना हेगे प्रिपेर माडोदु अंत ई वीडियो दल्लि तोरिस्ता इद्दीनि 2017 September 1st, purchase of goods on credit from Ratan Traders as per invoice number 714. Invoice number 714 ide. Now Ratan Traders inda purchase maartta idivi. 25 shirts, 300 rupees per shirt. 25 shirts anna purchase maartta idivi. 300 rupees ondu shirt ke. 20 pants. At 700 per pant. 20 pant anna purchase maartta idivi. 700 rupees ondu pant ge. Ee en amount mele naavu purchase maadidivi idru mele less 10% trade discount anna less maartta idivi. Nodi purchase book anna prepare maadodukke format, date, invoice number, name of the supplier, LF amount. Ee reeti टेबल बरुत्ते डेट कॉलमली डेट अन्नु एंट्री माड्ता होग्तीवि इनवॉइस नंबर अल्लि एनु इनवॉइस नंबर इरुत्ते अदु नेम आफ् दि सप्लायर यारिंद नावु पर्चेस माडिदीवि अदन्न इल्लि एंट्री माड्तीवि मत्ते टोटल एष्टु अमौंट पर्चेस माडिदीवि ईग नोडि इल्लि फस्ट डेट एनिदे सेप्टेंबर फस्ट इदे नावु इल्लि डेट कॉलमली सेप्टेंबर फस्ट इनवॉइस नंबर 714 इदे 714 हाकिदीवि यारिंद पर्चेस माड्तीदीवि रतन ट्रेडर्स इंद पर्चेस माड्तीदीवि ಎಷ್ಟು ಅಮೌಂಟ್ ಪರ್ಚೇಸ್ ಮಾಡ್ತಾ ಇದೀವಿ ನೋಡಿ ಇಲ್ಲಿ ಕೆಳಗಡೆ ನಾನು ಒಂದು ನೋಟ್ ಮಾಡ್ಕೊಂಡಿದ್ದೀನಿ 25 ಶರ್ಟ್ಸ್ ಅನ್ನು ಪರ್ಚೇಸ್ ಮಾಡಿದರೆ 300 ರೂಪೀಸ್ ಒಂದು ಶರ್ಟ್ಗೆ ಟೋಟಲ್ 7000 ರೂಪೀಸ್ ಆಯಿತು 20 ಪ್ಯಾಂಟ್ ಅನ್ನು ಪರ್ಚೇಸ್ ಮಾಡಿದರೆ 700 ರೂಪೀಸ್ ಒಂದು ಪ್ಯಾಂಟ್ಗೆ ಟೋಟಲ್ 14000 ರೂಪೀಸ್ ಆಯಿತು ಎರಡನ್ನು ಟೋಟಲ್ ಮಾಡಿದರೆ 21500 ರೂಪೀಸ್ ಈ ಎಷ್ಟು ಟೋಟಲ್ ಅಮೌಂಟ್ ಇದೆ ಇದರ ಮೇಲೆ 10% ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದಾರೆ ರತನ್ ಟ್ರೇಡರ್ಸ್ ಅವರು 2150 ರೂಪೀಸ್ ಸಾರಿ 2150 ರೂಪೀಸ್ ಏನಿದೆ 10% ಡಿಸ್ಕೌಂಟ್ ಆಯಿತು ಇದನ್ನ ಲೆಸ್ ಮಾಡಿದಾಗ 19350 ರೂಪೀಸ್ ಸೋ ಇಲ್ಲಿ ಅಮೌಂಟ್ ಕಾಲಮಲ್ಲಿ 19350 ರೂಪೀಸ್ ತಗೊಂಡಿದ್ದೀವಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ September 5, purchase from Miss Bombay Fashion. Bombay Fashion House in the now, purchase maartta idivi, September 5, invoice number 327. 10 fancy trouser at 500 per. One ke 500 rupees kodutta idivi. Next, 20 fancy at anna purchase maartta idivi, 20. One at ke 100 ರೂಪೀಸ್ ಈ ಟೋಟಲ್ ಅಮೌಂಟ್ ಮೇಲೆ ಲೆಸ್ 5% ಟ್ರೇಡ್ ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದಾರೆ ಸೆಪ್ಟೆಂಬರ್ 5 ಡೇಟ್ ಅನ್ನು ಹಾಕಿದೀವಿ ಇನ್ವಾಯ್ಸ್ ನಂಬರ್ ಎಷ್ಟಿದೆ 327 ಯಾರಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ ಬಾಂಬೆ ಫ್ಯಾಷನ್ ಹೌಸ್ ಇಂದ ಪರ್ಚೇಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಅಮೌಂಟ್ ಎಷ್ಟಿದೆ ನಾವು ಮೊದಲೇ ತೋರಿಸಿದ ರೀತಿ ನೋಟ್ ಅಂತ ಬರೆದ್ಬಿಟ್ಟು ಅದರ ಕೆಳಗಡೆ 10 ಫ್ಯಾನ್ಸಿ ಟ್ರೂಸರ್ ಅನ್ನು ಪರ್ಚೇಸ್ ಮಾಡ್ತಿದ್ದಾರೆ 500 ರುಪೀಸ್ ಅದನ್ನು ಮಲ್ಟಿಪ್ಲೈ ಮಾಡಬೇಕು ನೆಕ್ಸ್ಟ್ 20 ಫ್ಯಾನ್ಸಿ ಆಟನ್ನು ಪರ್ಚೇಸ್ ಮಾಡ್ತಿದ್ದಾರೆ ಒಂದು ಆಟಗೆ 100 ರುಪೀಸ್ 20 × 100 ಏನು ಟೋಟಲ್ ಅಮೌಂಟ್ ಬಂದಿರುತ್ತೆ ಅದರ ಮೇಲೆ 5% ಡಿಸ್ಕೌಂಟನ್ನು ಮಾಡಿದರೆ 6650 ಅಮೌಂಟ್ ಬರುತ್ತೆ ಪರ್ಚೇಸ್ ಬುಕ್ ಹೇಗೆ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಯಾವುದೇ ಡೌಟ್ ಇದ್ದರೂ ಅದನ್ನು ಫಸ್ಟ್ ನೋಡಿ ಇದನ್ನು ನೋಡಿ ನೆಕ್ಸ್ಟ್ ಸೆಪ್ಟೆಂಬರ್ 9 ಗೂಡ್ಸ್ ರಿಟರ್ನ್ಡ್ ಇದು ಪರ್ಚೇಸ್ ರಿಟರ್ನ್ ಬುಕ್ಕಿಗೆ ಬರುತ್ತೆ ಇಲ್ಲಿ ಬರಲ್ಲ ನೆಕ್ಸ್ಟ್ ಸೆಪ್ಟೆಂಬರ್ 12 ಪರ್ಚೇಸ್ ಫ್ರಮ್ ಮಿಸ್ಟರ್ ಝೋಲ್ಟಾ ಫ್ಯಾಷನ್ಸ್ ಝೋಲ್ಟಾ ಫ್ಯಾಷನ್ಸಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ ಇನ್ವಾಯ್ಸ್ ನಂಬರ್ 6781 ಇದೆ 10 ಜಾಕೆಟ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಒಂದು ಜಾಕೆಟ್ಗೆ 1000 ರುಪೀಸ್ ಮತ್ತು 5 ಪ್ಲೈನ್ ಶರ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ
ಒಂದು ಶರ್ಟ್ಗೆ 200 ರುಪೀಸ್. ಈಗೇನು ಮಾಡಬೇಕು, 10 × 1000, ನೆಕ್ಸ್ಟ್ 5 × 200 ಮಾಡಬೇಕು. ಏನು ಒಂದು ಅಮೌಂಟ್ ಬರುತ್ತೆ ಎರಡರದು ಟೋಟಲ್, ಅದರ ಮೇಲೆ 15% ಟ್ರೇಡ್ ಡಿಸ್ಕೌಂಟ್ನ ಲೆಸ್ ಮಾಡಬೇಕು. ಡೇಟ್ ಹಾಕಿದ್ದೀವಿ September 12. ಇನ್ವಾಯ್ಸ್ ನಂಬರ್, ಯಾರಿಂದ ಪರ್ಚೇಸ್ ಮಾಡ್ತಾ ಇದ್ವಿ, ಝೋಲ್ಟಾ ಫ್ಯಾಷನ್ಸ್. ನಾವು ಡಿಸ್ಕೌಂಟನ್ನು ಎಲ್ಲ ಲೆಸ್ ಆದಮೇಲೆ 9,350 ರುಪೀಸ್ ಅಮೌಂಟ್ ಬರುತ್ತೆ. ನೆಕ್ಸ್ಟ್ September 20 ಗೂಡ್ಸ್ ರಿಟರ್ನ್ಡ್, ಇದು ಪರ್ಚೇಸ್ ರಿಟರ್ನಿಗೆ ಬರುತ್ತೆ. September 25 ಗೂಡ್ಸ್ ರಿಟರ್ನ್ಡ್, ಇದು ಕೂಡ ಪರ್ಚೇಸ್ ರಿಟರ್ನಿಗೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, September 18 ಒಂದು ಮಿಸ್ ಆಗಿದೆ. ಪರ್ಚೇಸ್ ಫ್ರಮ್ ಬ್ರೈಡ್ ಪ್ಯಾಲೆಸ್ ಆ್ಯಸ್ ಪರ್ ಇನ್ವಾಯ್ಸ್ ನಂಬರ್ 1076. ನಾವು ಬ್ರೈಡ್ ಪ್ಯಾಲೆಸಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ, ಇನ್ವಾಯ್ಸ್ ನಂಬರ್ 1076 ಇದೆ. 10 ಫ್ಯಾನ್ಸಿ ಲೆಹೆಂಗಾ ಪರ್ಚೇಸ್ ಮಾಡ್ತಾ ಇದ್ದೀವಿ, ಒಂದು ಲೆಹೆಂಗಕ್ಕೆ 2000 ರುಪೀಸ್ ಕೊಡ್ತಾ ಇದ್ದೀವಿ. 10 × 2000 ಮಾಡಬೇಕು. ಈ ಅಮೌಂಟ್ ಮೇಲೆ 5% ಟ್ರೇಡ್ ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ ಬ್ರೈಡ್ ಪ್ಯಾಲೆಸ್ ಅವರು. 5% ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಬೇಕು. ಪರ್ಚೇಸ್ ಬುಕ್ಕಲ್ಲಿ ಡೇಟ್ ಕಾಲಮಲ್ಲಿ September 18, ಇನ್ವಾಯ್ಸ್ ನಂಬರ್ 1076, ನೇಮ್ ಆಫ್ ದಿ ಸಪ್ಲೈಯರ್ ಬ್ರೈಡ್ ಪ್ಯಾಲೆಸ್ ಅಂತ ಬರೆದಿದ್ದೀವಿ. ಅಮೌಂಟ್ ಎಷ್ಟಿದೆ, ಎಷ್ಟು 10 ಫ್ಯಾನ್ಸಿ ಲೆಹೆಂಗಾನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಒಂದು ಲೆಹೆಂಗಕ್ಕೆ 2000 ರುಪೀಸ್. 10 × 2000 20,000 ಆಗುತ್ತೆ. ಅದರಲ್ಲಿ ಲೆಸ್ 5% ರೇಟ್ ಡಿಸ್ಕೌಂಟನ್ನು ಲೆಸ್ ಮಾಡಿದರೆ 19,000 ಅಮೌಂಟ್. ಈಗ ಇಷ್ಟನ್ನು ಕೂಡ ನಾವು ಟೋಟಲ್ ಮಾಡಿದರೆ ಟೋಟಲ್ ಪರ್ಚೇಸ್ ಅಮೌಂಟ್ ಎಷ್ಟಿದೆ, 54,350 ಇದೆ. ಇದಿಷ್ಟು ಪರ್ಚೇಸ್ ಬುಕ್ಕನ್ನು ಕ್ರಿಯೇಟ್ ಮಾಡೋದು. ಇಲ್ಲ ನಾವು ಕೆಳಗಡೆ ನೋಟ್ ಅಂತನಾದರೂ ಬರೆದು ಈ ರೀತಿ ನಾವೇನು ಕ್ಯಾಲ್ಕುಲೇಷನ್ ಇದೆ ಅದನ್ನು ಬರಿಬೋದು. ಇಲ್ಲ ಅಂದರೆ ಇಲ್ಲೇ ಕೂಡ ನಾವು ಬ್ರಾಕೆಟಲ್ಲಿ ಕೂಡ ಮಾಡ್ಬೋದು. ನೆಕ್ಸ್ಟು ಪರ್ಚೇಸ್ ರಿಟರ್ನ್ ಬುಕ್ಕನ್ನು ಕ್ರಿಯೇಟ್ ಮಾಡೋಣ. ನಾವೇನಾದರೂ ಪರ್ಚೇಸ್ ಮಾಡಿ ಏನಾದರೂ ಒಂದು ಗೂಡ್ಸ್ ಡಿಫೆಕ್ಟಿವ್ ಇತ್ತು ಅಥವಾ ಡ್ಯಾಮೇಜ್ ಆಗಿತ್ತೋ, ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನಾವು ಅದನ್ನು ರಿಟರ್ನ್ ಮಾಡ್ತೀವಿ, ರೈಟ್? ಏನು ರಿಟರ್ನ್ ಮಾಡಿದ್ದೀವಿ ಅದನ್ನು ಎಂಟ್ರಿ ಮಾಡಿ ನಾವು ಒಂದು ಬುಕ್ಕಲ್ಲಿ ಮೇಂಟೈನ್ ಮಾಡ್ತೀವಿ, ಅದೇ ಪರ್ಚೇಸ್ ರಿಟರ್ನ್ ಬುಕ್. ಡೇಟ್, ಡೆಬಿಟ್ ನೋಟ್ ನಂಬರ್, ನೇಮ್ ಆಫ್ ದಿ ಸಪ್ಲೈಯರ್, ಅಮೌಂಟ್ ರುಪೀಸ್, ಅಮೌಂಟ್ ಮತ್ತು LF ಸೇಮ್ ಕಾಲಮ್ಸ್ ಇರುತ್ತೆ, ಇದೊಂದು ಮಾತ್ರ ಚೇಂಜ್ ಆಗಿರುತ್ತೆ. ಈಗ ನೋಡಿ September 9 ಏನಾಗಿದೆ, ಗೂಡ್ಸ್ ರಿಟರ್ನ್ಡ್ ಮಿಸ್ಟರ್ ರತನ್ ಟ್ರೇಡರ್ಸ್. ರತನ್ ಟ್ರೇಡರ್ಸಿಂದ ನಾವೇನು ಮಾಡಿದ್ವಿ, September 1 ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ, 25 ಶರ್ಟ್ಸು ಮತ್ತು 20 ಪ್ಯಾಂಟ್ಸನ್ನು. ಆದರೆ September 9 ಏನು ಮಾಡ್ತಾ ಇದ್ದೀವಿ, ಗೂಡ್ಸನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. ಡೆಬಿಟ್ ನೋಟ್ ನಂಬರ್ ಕೊಟ್ಟಿದ್ದಾರೆ 102, 3 shirts ಅಟ್ 300 ಪರ್ ಶರ್ಟ್. 3 ಶರ್ಟನ್ನು ವಾಪಸ್ ಮಾಡ್ತಾ ಇದ್ದೀವಿ 25 ಅಲ್ಲಿ, ಒಂದು ಪ್ಯಾಂಟನ್ನು ವಾಪಸ್ ಮಾಡ್ತಾ ಇದ್ದೀವಿ, ಒಂದು ಪ್ಯಾಂಟಿಗೆ 700 ರುಪೀಸ್ ಕೊಟ್ಟಿದ್ದಾರೆ. ಲೆಸ್ 10% ರೇಟ್ ಡಿಸ್ಕೌಂಟ್, ಈಗಲೂ ಕೂಡ 10% ರೇಟ್ ಡಿಸ್ಕೌಂಟ್ನ ಲೆಸ್ ಮಾಡ್ತಾ ಇದ್ದೀವಿ. September 9 ಡೆಬಿಟ್ ನೋಟ್ ನಂಬರ್ 102 ಇದೆ, 102 ಹಾಕಿದ್ದೀವಿ. ನೇಮ್ ಆಫ್ ದಿ ಸಪ್ಲೈಯರ್, ಯಾರ ಹತ್ರ ನಾವು ಪರ್ಚೇಸ್ ಮಾಡಿದ್ವಿ, ರತನ್ ಟ್ರೇಡರ್ಸ್ ಅವ್ರ ಹತ್ರ ಪರ್ಚೇಸ್ ಮಾಡಿದ್ವಿ, ಈಗ ಅವರಿಗೇನೆ ರಿಟರ್ನ್ ಮಾಡ್ತಾ ಇದ್ದೀವಿ. ಅಮೌಂಟ್ ಎಷ್ಟಾಯಿತು, ಅಮೌಂಟ್ ಎಷ್ಟಾಯಿತು ಅಂದರೆ ಎಷ್ಟಿದೆ, 3 shirts ಮತ್ತು 1 pant, 3 shirts × 300 ರುಪೀಸ್ ಮತ್ತು 1 pant × 700 ರುಪೀಸ್ ಟೋಟಲ್ ಮಾಡಿ ಅದ್ರ ಮೇಲೆ 10% ರೇಟ್ ಡಿಸ್ಕೌಂಟ್ನ ಲೆಸ್ ಮಾಡಬೇಕು. ಎಷ್ಟಾಯಿತು ಅಮೌಂಟ್, 1440. ನೆಕ್ಸ್ಟ್ September 12 ಪರ್ಚೇಸ್ ಫ್ರಮ್ ಝೋಲ್ಟಾ ಫ್ಯಾಷನ್ಸ್. ಝೋಲ್ಟಾ ಫ್ಯಾಷನ್ಸ್ ಇದು ಪರ್ಚೇಸ್ ಮಾಡಿರೋದಲ್ವಾ, ಅದು ಪರ್ಚೇಸ್ ಬುಕ್ಕಲ್ಲಿ ಬಂದಿದೆ. ಇಲ್ಲಿ ನೋಡಿ September 20 ಗೂಡ್ಸ್ ರಿಟರ್ನ್ಡ್ ಟು ಮಿಸ್ಟರ್ ಬಾಂಬೆ ಫ್ಯಾಷನ್ಸ್. ಬಾಂಬೆ ಫ್ಯಾಷನ್ಸ್ ಹತ್ರ ನಾವು ಪರ್ಚೇಸ್ ಮಾಡಿದ್ವಿ, ಈಗ ಸ್ವಲ್ಪ ಗೂಡ್ಸನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. ಡೆಬಿಟ್ ನೋಟ್ ನಂಬರ್ 103 ಇದೆ. 2 fancy trouser 500 ರುಪೀಸ್, ಒಂದು ಟ್ರೂಸರ್ಗೆ 2 fancy trouser ರಿಟರ್ನ್ ಮಾಡ್ತಾ ಇದ್ದೀವಿ. 4 fancy hat ರಿಟರ್ನ್ ಮಾಡ್ತಾ ಇದ್ದೀವಿ, ಅದ್ರ ಮೇಲೆ 5% ಟ್ರೇಡ್ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ. ಅಷ್ಟು ಅಮೌಂಟನ್ನು ನಾವು ರಿಟರ್ನ್ ಮಾಡ್ತಾ ಇದ್ದೀವಿ. ಡೇಟನ್ನು ಹಾಕಬೇಕು September 20,
डेबिट नोट नंबर 103, नेम ऑफ दि सप्लायर बॉम्बे फैशन हाउस, नेम बर्दी यार हर ना पर्चेस रिटर्न और नेम हाँता अमौंट ना मल्टिप्लाई माड़ी ट्रेड डिस्काउंट लेस 1330 बरते। नेक्स्ट लास्ट वन सेप्टेंबर 25 गूड्स रिटर्नड ब्राइड पैलेस, ब्राइड पैलेस पर्चेस स्वल्प आइटम ना रिटर्न माड़ता इदीवी डेबिट नोट नंबर 105 इदे। वन फैंसी लेहंगा 2000 पर लेहंगा, वो फैंसी लेहंगा रिटर्न माड़ता इदीवी 2000 रूपाय, अदर मेले लेस 5% रेट डिस्काउंट कळिबेकु। ನಾವಿಲ್ಲಿ ಡೇಟ್ ಹಾಕಿದ್ದೀವಿ, ಡೆಬಿಟ್ ನೋಟ್ ನಂಬರ್ ಕೂಡ ಬರೆದಿದ್ದೀವಿ, ಯಾರಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ ಅವರ ಅಡ್ರೆಸ್, ಮತ್ತೆ ಅಮೌಂಟ್ ಎಷ್ಟಾಯಿತು 1900, ಟೋಟಲ್ ಎಷ್ಟಾಯಿತು 4670 ರೂಪೀಸ್ ಆಯಿತು। ಈಗ ಈ ಪರ್ಚೇಸ್ ಬುಕ್ ಮತ್ತೆ ಪರ್ಚೇಸ್ ರಿಟರ್ನ್ ಬುಕ್ ಇನ್ ಮೇಲೆ ಲೆಡ್ಜರ್ ಅಕೌಂಟ್ಸ್ನ ಮಾಡ್ತಾ ಹೋಗೋಣ। ನೋಡಿ ಲೆಡ್ಜರ್ ಅಕೌಂಟ್ಸ್ಗೆ ನಾನು ಇಲ್ಲಿ ಈ ರೀತಿ ಕಾಲಮ್ಸ್ ಹಾಕೊಂಡಿದ್ದೀನಿ, ಟೇಬಲ್ಸ್, ರತನ್ ಟ್ರೇಡರ್ಸ್ಗೆ ಅಕೌಂಟ್ಗೆ ಒಂದು, ಬಾಂಬೆ ಫೇಷನ್ಸ್ ಹೌಸ್ಗೆ ಒಂದು, ಝೋಲ್ಟಾ ಫ್ಯಾಷನ್ ಹೌಸ್ಗೆ ಒಂದು, ಬ್ರೈಟ್ ಪ್ಯಾಲೆಸ್ಗೆ ಒಂದು, ಮತ್ತು ಪರ್ಚೇಸ್ ರಿಟರ್ನ್ ಅಕೌಂಟ್ಗೆ ಒಂದು, ಇಷ್ಟು ನಾವೇನು ಮಾಡಿದ್ದೀವಿ ಒಂದು ಟೇಬಲ್ಸನ್ನು ಹಾಕಿದ್ದೀವಿ। ಡೇಟ್ ಪರ್ಟಿಕ್ಯುಲರ್ ಎಲ್ ಎಫ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ ಎಲ್ ಎಫ್ ಅಮೌಂಟ್, ಡೆಬಿಟ್ ಕ್ರೆಡಿಟ್ ಇದಿಷ್ಟು ಕೂಡ ಪರ್ಫೆಕ್ಟಾಗಿರಬೇಕು। ಈಗ ರತನ್ ಟ್ರೇಡರ್ಸ್ ಅಕೌಂಟನ್ನು ಮಾಡ್ತಾ ಇದ್ದೀವಿ, ನೋಡಿ ರತನ್ ಟ್ರೇಡರ್ಸ್ ಅಕೌಂಟ್ ಪರ್ಚೇಸ್। ನಾವೀಗ ಏನಾದರೂ ಒಂದು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಜರ್ನಲ್ ಎಂಟ್ರಿ ಏನು ಬರುತ್ತೆ, ಪರ್ಚೇಸ್ ಅಕೌಂಟ್ ಡೇಟ್ ಆರ್ ಟು ರತನ್ ಟ್ರೇಡರ್ಸ್ ಅಕೌಂಟ್, ಯಾಕೆಂದರೆ ನಾವಿಲ್ಲಿ ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡ್ತಾ ಇರೋದು, ಇನ್ನೂ ನಮ್ಮಿಂದ ಕ್ಯಾಶ್ ಹೋಗಿಲ್ಲ ಅಲ್ವಾ। ಪರ್ಚೇಸ್ ಅಕೌಂಟ್ ಡೇಟ್ ಆರ್ ಟು ರತನ್ ಟ್ರೇಡರ್ಸ್ ಅಕೌಂಟ್ ಆಗುತ್ತೆ। ಈಗ ನಾವು ರತನ್ ಟ್ರೇಡರ್ಸ್ ಅಕೌಂಟ್ ಮಾಡ್ತಿರೋದ್ರಿಂದ ಅದರ ಆಪೋಸಿಟ್ ಎಂಟ್ರಿ ಏನಿದೆ, ಬೈ ಪರ್ಚೇಸ್ ಅಕೌಂಟ್। ನೋಡಿ ಯಾವಾಗಲೂ ನಾವು ಅದು ಏನು ಎಂಟ್ರಿ ಇರುತ್ತೆ ಅದನ್ನೇ ಒಳಗಡೆ ಬರೀಬಾರ್ದು, ಅದರ ಆಪೋಸಿಟ್ ಎಂಟ್ರಿನ ತಗೋಬೇಕು, ಬೈ ಪರ್ಚೇಸ್ ಅಕೌಂಟ್। ಡೇಟ್ ಕಾಲಮಲ್ಲಿ ಸೆಪ್ಟೆಂಬರ್ 1 ಹಾಕಿದ್ದೀವಿ, ಬೈ ಪರ್ಚೇಸ್ ಅಕೌಂಟ್ ಎಷ್ಟು ಅಮೌಂಟ್ನ ಪರ್ಚೇಸ್ ಮಾಡಿದ್ದಾರೆ ರತನ್ ಟ್ರೇಡರ್ಸ್ ಹತ್ರ, 19,350। ನೆಕ್ಸ್ಟು ಇನ್ನೆಲ್ಲಾದರೂ ರತನ್ ಟ್ರೇಡರ್ಸ್ ಅಂತ ಬರುತ್ತಾ, ನೋಡಿ ಇಲ್ಲಿ ಪರ್ಚೇಸ್ ರಿಟರ್ನ್ ಬುಕ್ಕಲ್ಲಿ ಬಂದಿದೆ, ನಾವೀಗ ಪರ್ಚೇಸ್ ಮಾಡಿರೋದನ್ನು ರಿಟರ್ನ್ ಮಾಡ್ತಾ ಇದ್ದೀವಿ। ಸೊ ರತನ್ ಟ್ರೇಡರ್ಸ್ ಅಕೌಂಟ್ ಡೇಟ್ ಆರ್ ಟು ಪರ್ಚೇಸ್ ರಿಟರ್ನ್ ಬುಕ್, ಈಗ ರತನ್ ಟ್ರೇಡರ್ಸ್ಗೆ ಆಪೋಸಿಟ್ ಏನು ಬರುತ್ತೆ, ಟು ಪರ್ಚೇಸ್ ರಿಟರ್ನ್ ಬುಕ್। ನಾವೀಗ ರತನ್ ಟ್ರೇಡರ್ಸ್ ಅಕೌಂಟಲ್ಲಿ ಡೇಟ್ ಹಾಕಿದ್ದೀವಿ ಸೆಪ್ಟೆಂಬರ್ 9, ಅದರ ಆಪೋಸಿಟ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್, 1440 ರೂಪೀಸ್ನ ರಿಟರ್ನ್ ಮಾಡ್ತಾ ಇದ್ದೀವಿ। ನಾವಿಲ್ಲಿ ಏನು ಮಾಡ್ಬೋದು, ಎರಡೂ ಕಾಲಮ್ ಕೂಡ ಟೋಟಲ್ ಮಾಡಿ ಲೆಸ್ ಮಾಡಿ ಕ್ಯಾರಿಡ್ ಆನ್ ಬ್ರಾಟ್ ಆನ್ ಮಾಡ್ಬೋದು, ಇಲ್ಲ ಇಷ್ಟನ್ನೇ ಬಿಟ್ಟರು ಕೂಡ ರೈಟ್। ಆಲ್ಮೋಸ್ಟ್ ಎಲ್ಲ ಬುಕ್ಸಲ್ಲೂ ಕೂಡ ಪರ್ಚೇಸ್ ರಿಟರ್ನ್ ಬುಕ್ ಪರ್ಚೇಸ್ ಬುಕ್ಕನ್ನು ಮಾಡಿ ಲೆಡ್ಜರ್ ಅಕೌಂಟ್ಸಲ್ಲಿ ಇಷ್ಟನ್ನು ಮಾತ್ರ ಮಾಡಿದ್ದಾರೆ। ನೆಕ್ಸ್ಟ್ ಬಾಂಬೆ ಫ್ಯಾಷನ್ಸ್ ಹತ್ರ ಹೌಸ್ ಹತ್ರ ನಾವೇನು ಮಾಡ್ತಾ ಇದ್ದೀವಿ, ಪರ್ಚೇಸ್ ಮಾಡಿದ್ದೀವಿ, ಎಂಟ್ರಿ ಏನು ಬರುತ್ತೆ, ಪರ್ಚೇಸ್ ಅಕೌಂಟ್ ಡೇಟ್ ಆರ್ ಟು ಬಾಂಬೆ ಫ್ಯಾಷನ್ಸ್ ಹೌಸ್ ಅಕೌಂಟ್। ನಾವೀಗ ಬಾಂಬೆ ಫ್ಯಾಷನ್ ಹೌಸ್ ಅಕೌಂಟ್ನ ಮಾಡ್ತಿರೋದ್ರಿಂದ ಅದರ ಆಪೋಸಿಟ್ ಎಂಟ್ರಿ ಏನಿದೆ ಅದನ್ನು ತಗೋಬೇಕು, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಬರ್ದೇ ಹೇಳ್ತೀನಿ ನೋಡಿ। ಈಗ ನಾವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಪರ್ಚೇಸ್ ಅಕೌಂಟ್ ಡೇಟ್ ಆರ್ ಟು, ನಾವೇನಾದರೂ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದರೆ ಕ್ಯಾಶ್ ಅಕೌಂಟ್ ಅಂತ ಬರ್ತಾ ಇತ್ತು ಅಲ್ವಾ, ಅದರಲ್ಲಿ ನಾವು ಕ್ರೆಡಿಟ್ ಬೇಸ್ ಮೇಲೆ ಎಲ್ಲದನ್ನು ಕೂಡ ಪರ್ಚೇಸ್ ಮಾಡಿರೋದು। ಬಾಂಬೆ ಫ್ಯಾಷನ್ ಬಾಂಬೆ ಫ್ಯಾಷನ್ ಹೌಸ್ ಅಕೌಂಟ್, ನಾವೀಗ ಬಾಂಬೆ ಫ್ಯಾಷನ್ ಹೌಸ್ ಅಕೌಂಟ್ಗೆ ಒಂದು ಲೆಡ್ಜರ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಅದರ ಆಪೋಸಿಟ್ ಎಂಟ್ರಿ ಏನಿದೆ, ಪರ್ಚೇಸ್ ಅಕೌಂಟ್। ಸೊ ಬೈ ಪರ್ಚೇಸ್ ಅಕೌಂಟ್, ಇಲ್ಲಿ ಡೇಟ್ ಹಾಕ್ತಾ ಇದ್ದೀವಿ ಸೆಪ್ಟೆಂಬರ್ 5, ಬೈ ಪರ್ಚೇಸ್ ಅಕೌಂಟ್ ಎಷ್ಟು ಅಮೌಂಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ, 6,650। ನೋಡಿ ಇಲ್ಲಿದೆ ಬಾಂಬೆ ಫ್ಯಾಷನ್ ಹತ್ರ ನಾವು 6,650 ಅಮೌಂಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ, ಆ್ಯಸ್ ಇಟ್ ಈಸ್ ಇಲ್ಲಿ ಹಾಕಿದ್ದೀನಿ। ನೆಕ್ಸ್ಟು
ಇನ್ನೆಲ್ಲಾದರೂ ಬಾಂಬೆ ಫ್ಯಾಷನ್ಸ್ ಬರುತ್ತಾ ನೋಡಿ, ಇಲ್ಲಿ ಬಾಂಬೆ ಫ್ಯಾಷನ್ ಹೌಸ್ ಬಂದಿದೆ. ಇದು ನಾವು ರಿಟರ್ನ್ ಮಾಡಿರೋದು ಆಪೋಸಿಟ್ ಎಂಟ್ರಿ ಆಗುತ್ತೆ. ಬಾಂಬೆ ಫ್ಯಾಷನ್ ಹೌಸ್ ಅಕೌಂಟ್ ಡೇಟಾರ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್, ಇದಕ್ಕೆ ಆಪೋಸಿಟ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಸೆಪ್ಟೆಂಬರ್ 22 ಪರ್ಚೇಸ್ ರಿಟರ್ನ್ ಅಕೌಂಟ್ 1330. 1330 ಅಮೌಂಟ್ನ ರಿಟರ್ನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಿದೆ, ಝೋಲ್ಟಾ ಫ್ಯಾಷನ್ ಹೌಸ್ ಅಕೌಂಟ್ ಪರ್ಚೇಸ್ ಅಕೌಂಟ್ ಇಟ್ ಆರ್ ಟು ಝೋಲ್ಟಾ ಫ್ಯಾಷನ್ ಹೌಸ್ ಅಕೌಂಟ್. ಅದರ ಆಪೋಸಿಟ್ ಎಂಟ್ರಿ ಬೈಸ್ ಪರ್ಚೇಸ್ ಅಕೌಂಟ್ ಸೆಪ್ಟೆಂಬರ್ 12 ಬೈ ಪರ್ಚೇಸ್ ಅಕೌಂಟ್ 9350. ನೋಡಿ, ಝೋಲ್ಟಾ ಫ್ಯಾಷನ್ಸ್ಗೆ ನಾವೇನಾದರೂ ರಿಟರ್ನ್ ಮಾಡ್ತಾ ಇದ್ದೀವ? ಇಲ್ಲ, ಎಲ್ಲೂ ಕೂಡ ರಿಟರ್ನ್ ಆಗಿಲ್ಲ. ನೆಕ್ಸ್ಟ್ ಬ್ರೈಡ್ ಪ್ಯಾಲೆಸ್ ಅಕೌಂಟ್. ಬ್ರೈಡ್ ಪ್ಯಾಲೆಸ್ ಅಕೌಂಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ಪರ್ಚೇಸ್ ಅಕೌಂಟ್ ಇಟ್ ಆರ್ ಟು ಬ್ರೈಡ್ ಪ್ಯಾಲೆಸ್ ಅಕೌಂಟ್. ಅದಕ್ಕೆ ಆಪೋಸಿಟ್ ಎಂಟ್ರಿ ಬೈ ಪರ್ಚೇಸ್ ಅಕೌಂಟ್ ಡೇಟ್ ಸೆಪ್ಟೆಂಬರ್ 18 19,000 ರುಪೀಸ್. 19,000 ರುಪೀಸ್ದು ಪರ್ಚೇಸ್ ಮಾಡ್ತಾ ಇದ್ದೀವಿ. ನೋಡಿ, ಮತ್ತೆ ಬ್ರೈಡ್ ಪ್ಯಾಲೆಸ್ಗೆ ರಿಟರ್ನ್ ಮಾಡ್ತಾ ಇದ್ದೀವಿ ಸ್ವಲ್ಪ ಗೂಡ್ಸನ್ನು. ಸೆಪ್ಟೆಂಬರ್ 25 ಸೊ ಬ್ರೈಡ್ ಪ್ಯಾಲೆಸ್ ಅಕೌಂಟ್ ಇಟ್ ಆರ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್ ಸೆಪ್ಟೆಂಬರ್ 25 ಟು ಪರ್ಚೇಸ್ ರಿಟರ್ನ್ ಅಕೌಂಟ್ 1900. ಮತ್ತೆ ಲಾಸ್ಟ್ ಒನ್, ಪರ್ಚೇಸ್ ರಿಟರ್ನ್ ಬುಕ್. ಪರ್ಚೇಸ್ ರಿಟರ್ನ್ ಬುಕ್ಕಲ್ಲಿ ಏನೊಂದು ಟೋಟಲ್ ಇತ್ತು 4,670, ಅಷ್ಟು ಅಮೌಂಟನ್ನು ನಾವು ಮಂತ್ ಎಂಡಿಂಗ್ ಡೇಟ್ ಹಂಗಾಗಿ ಸೆಪ್ಟೆಂಬರ್ 30 ಸಂಡ್ರೀಸ್ ಆ್ಯಸ್ ಪರ್ ಪರ್ಚೇಸ್ ರಿಟರ್ನ್ ಬುಕ್ ನಾವು ಎಷ್ಟು ಅಮೌಂಟ್ನ ರಿಟರ್ನ್ ಮಾಡಿದ್ದೀವಿ 4,670. ಇಷ್ಟನ್ನು ಮಾಡಿದರೆ ಲೆಡ್ಜರ್ ಅಕೌಂಟ್ಸ್ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮೊದಲ ಬಾರಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ.